Ready? ಆರಂಭವಾಗಿದೆ ಫೈನಲ್ ಮಹಾಕದನ. ವೀರಾಂಜನೇಯ ಫ್ರೆಂಡ್ಸ್ ಬೀರಿ ಹಾಗೂ ನಮ್ಮ ಜವನೇರ ಮಂಜನಕಟ್ಟೆ ಬಿಲವಾಯಿ ವಿಭಿನ್ನ ಪ್ರದೇಶಗಳಿಂದ ಬಂದಂತಹ ವಿಭಿನ್ನ ಶೈಲಿಯ ಎರಡೂ ತಂಡಗಳು ಇದೀಗ ಕಾದಾಟದಲ್ಲಿದೆ. ಫೈನಲ್ ಹಣಾಹಣಿ 11,111 ಯಾರ ಮುಡಿಗೆ ಸಿಗುತ್ತದೆ ನೋಡಬೇಕಾಗಿದೆ. ಎದುರಾಳಿ ತಂಡ 8,888 ತೃಪ್ತಿಪಟ್ಟುಕೊಳ್ಳುವ ತಂಡ ಯಾವುದು ನೋಡಬೇಕಾಗಿದೆ. ಅಪಾರ ಪ್ರೇಕ್ಷಕ ವರ್ಗ ಒಂದು ಕಡೆ ಕಾತರದಿಂದ ಕಾಯ್ತಾ ಇದ್ದಾರೆ 3 ನಿಮಿಷಗಳ 3 ಸುತ್ತಿನ ಸ್ಪರ್ಧೆಗೆ. ವೀರಾಂಜನೇಯ ಫ್ರೆಂಡ್ಸ್ ಬೀರಿ ನಮ್ಮ ಜವನೇರ ಮಂಜನಕಟ್ಟೆ ನೋಡಿ, ಇಲ್ಲಿ 1 ನಿಮಿಷಗಳ ಮುನ್ನಡೆಯಲ್ಲಿದೆ ನಮ್ಮ ಜವನೇರ ಮಂಜನಕಟ್ಟೆ. ಪ್ರಥಮ ನಿಮಿಷದ ಕೊನೆಯ ಹಂತಕ್ಕೆ ಬಂದಿದ್ದಾವೆ. ವ್ಯೂತ್ ಪುತ್ತೂರು ಎಂಬ ಸಂಸ್ಥೆಯ ವತಿಯಿಂದ ನಡೆದಂತಹ ಪಂದ್ಯಾಟದ ಫೈನಲ್ ಕಾದಾಟದ ಪ್ರಥಮ ಅವಕಾಶದಲ್ಲಿ ನಾವಿದ್ದೇವೆ. 55 ಸೆಕೆಂಡ್ಗಳು ಇಲ್ಲಿ ಸಂಪನ್ನಗೊಂಡಿದೆ. ಪ್ರಮುಖವಾಗಿ ಪ್ರಥಮ ನಿಮಿಷ ಇಲ್ಲಿ ಪೂರ್ಣಗೊಂಡಿದೆ. 1 ನಿಮಿಷ ಇಲ್ಲಿ ಪೂರ್ಣಗೊಂಡಿದೆ. 2 ಇಂಚುಗಳ ಮುನ್ನಡೆಯಲ್ಲಿ ನಮ್ಮ ಜವನೇರ ಮಂಜನಕಟ್ಟೆ ಬಿಲವಾಯಿ. ಈಗೊಂದು ಯುದ್ಧ ಋತುವಿನಲ್ಲಿ ರಾಜಾದಿರಾಜನಾಗಿ ಫೈನಲ್ ಪ್ರವೇಶವನ್ನು ನಿರಂತರವಾಗಿ ಪಡೆದುಕೊಳ್ಳಿರುವಂತಹ ತಂಡ ನಮ್ಮ ಜವನೇರ ಮಂಜನಕಟ್ಟೆ. ಆದರೆ ಪ್ರಬಲ ತಂಡ ವೀರಾಂಜನೇಯ ಫ್ರೆಂಡ್ಸ್ ಬೀರಿ ಎದುರಾಳಿ ತಂಡವಾಗಿ ಫೈನಲ್ ಕಾದಾಟದ ಸೆಣಸಾಟದಲ್ಲಿದೆ. ಅಂತರ ಸಾಕಷ್ಟು ಕಡಿಮೆಗೆ ಬರ್ತಾ ಇದೆ ನೋಡಿ. 1.5 ಇಂಚುಗಳಿದ ತಗ್ಗ ಇದೀಗ 2 ಇಂಚಿಗೆ ಸೀಮಿತಗೊಳ್ಳುತ್ತಾ ಇದೆ. ಯಾವ ಕ್ಷಣದಲ್ಲಿಯೂ ಕೂಡ ಹಗ್ಗದಲ್ಲಿ ಏರುಪೇರು ಆಗಬಹುದಾಗಿದೆ. 2 ಪ್ರಬಲ ತಂಡಗಳು ನಿಮಿಷ ಇಲ್ಲಿ ಇನ್ನು 1 ನಿಮಿಷ 45 ಸೆಕೆಂಡ್ಗಳು ಪೂರ್ಣಗೊಂಡಿದೆ. ಇದರೊಂದಿಗೆ ಪ್ರಥಮ ಅವಕಾಶವನ್ನು ರೆಡಿ ಇತಿಹಾಸದ ಸುವರ್ಣ ಲಿಪಿಗಳಲ್ಲಿ ಬರೆಯಬಹುದಾದಂತಹ ಕ್ರೀಡಾ ಮಹೋತ್ಸವವಾಗಿದೆ. ಯೂತ್ ಫ್ರೆಂಡ್ಸ್ ಪುತ್ತೂರು ಎಂಬ ಸಂಸ್ಥೆಯು ಹಮ್ಮಿಕೊಂಡಂತಹ ಈ ಒಂದು ಅದ್ಭುತ ಕಾರ್ಯಕ್ರಮ ಹಗ್ಗ ಜಗ್ಗಾಡ ಸ್ಪರ್ಧೆ. ನಾನಾ ಕಡೆಗಳಿಂದ ಬಂದಂತಹ 12 ತಂಡಗಳು ಪಾಲ್ಗೊಂಡಂತಹ ಈ ಒಂದು ಪಂದ್ಯಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನದ ಹೋರಾಟದಲ್ಲಿ ನಾವಿದ್ದೇವೆ. ಪ್ರಥಮ ಅವಕಾಶವನ್ನು ಗೆದ್ದುಕೊಂಡಂತಹ ನಮ್ಮ ಜವನೇರ ಮಂಜನಕಟ್ಟೆ ತಂಡ ಇದೀಗ ನೋಡಿ ಮತ್ತೆ ಮುನ್ನಡೆಯಲ್ಲಿ 11,111 ಲಾಸ್ಟ್ ಪಂದ್ಯ ಅಂತ ಅನ್ಕೊಳ್ಬಹುದು. ಪ್ರಯತ್ನವನ್ನ ಬೀರಿ ಪಟ್ಟರೆ ಇನ್ನೊಂದು ಪಂದ್ಯ ಅಂತ ಇರ್ಬೋದು. ಜೋರಾದ ಚಪ್ಪಲಿ ಅವರು ಮಾಡಿ ಹೊಸ ಮ್ಯೂಸಿಕ್ ನೊಂದಿಗೆ ಫೈನಲ್ ಪಂದ್ಯ ಅಂತ ಎರಡನೇ ಸುತ್ತಿನಲ್ಲಿ ನಾವಿದ್ದ ಈ ಸಂದರ್ಭದಲ್ಲಿ ಯುವಕರ ಬಳಗ ಮರೀಲ್ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು 2-3 ಇಂಚುಗಳ ಮುನ್ನಡೆಯಲ್ಲಿದೆ ನಮ್ಮ ಮಂಜನಕಟ್ಟೆ. ನಿಮಗೇನೋ